जेडीएस अभ्यर्थी हनुमंत जो नम बागलकोटे प्रतिनिधि निजगुण मठपति चिट्चाट नडेसिदारे बने नोड़ो। ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದು ರಾಷ್ಟ್ರೀಯ ಹಾಗೂ ಪ್ರಾದೇಶಿಕ ಪಕ್ಷಗಳಲ್ಲಿ ಚುನಾವಣಾ ಕಾವು ಜೋರಾಗಿದೆ। ನಾನೀಗ ಬಾಗಲಕೋಟೆ ಜಿಲ್ಲೆಯ ಬದಾಮಿ ವಿಧಾನಸಭಾ ಕ್ಷೇತ್ರದ ಕೆರೂರು ಪಟ್ಟಣದಲ್ಲಿದ್ದೀನಿ। ದೃಶ್ಯಾವಳಿಗಳಲ್ಲಿ ನೋಡಬಹುದು ಯಾವ ರೀತಿಯಾದ ಒಂದು ಚುನಾವಣಾ ಪೂರ್ವ ಸಿದ್ಧತೆಯಲ್ಲಿ ತೊಡಗಿರತಕ್ಕಂತ ಪಕ್ಷಗಳನ್ನು ನೋಡಬಹುದು। ಇಲ್ಲಿ ಬದಾಮಿ ಕ್ಷೇತ್ರಕ್ಕೆ ಬಂದ್ರೆ ಬದಾಮಿ ಕ್ಷೇತ್ರದ ಕಳೆದ ಬಾರಿ ಚುನಾವಣೆಯಲ್ಲಿ ಘಟಾನುಘಟಿ ನಾಯಕರಿಗೆ ಒಂದು ಪೈಪೋಟಿಯನ್ನ ಒಡ್ಡಿ ತ್ರಿಕೋನ ಒಂದು ಕನವನ್ನಾಗಿ ಮಾರ್ಪಡಿಸಿದ ಜೆಡಿಎಸ್ ಅಭ್ಯರ್ಥಿ ಹನುಮಂತ ಮಾವಿನ ಮರದವರ ಸ್ವಕ್ಷೇತ್ರ ಇಲ್ಲಿ ಕೂಡ ನಾಳೆಯಿಂದ ಜೆಡಿಎಸ್ ರಾಜ್ಯಾಧ್ಯಕ್ಷ ಸಿಎಂ ಇಬ್ರಾಹಿಂ ಅವರ ನೇತೃತ್ವದಲ್ಲಿ ಪಂಚರತ್ನ ಯಾತ್ರೆ ಬದಾಮಿ ಕ್ಷೇತ್ರಕ್ಕೆ ಆಗಮಿಸಲಿದ್ದು ಆ ನಿಟ್ಟಿನಲ್ಲಿ ಇವತ್ತು ಕ್ಷೇತ್ರದ ಏನು ಒಂದು ಅಭ್ಯರ್ಥಿಯಾಗಿರತಕ್ಕಂತ ಹನುಮಂತನ ಮಾವಿನ ಮರದವರು ಈಗಾಗಲೇ ಕೆರೂರು ಪಟ್ಟಣದಲ್ಲಿ ಒಂದು ಬೃಹತ್ ಸಮಾವೇಶಕ್ಕೆ ಬೇಕಾಗಿರತಕ್ಕಂತ ಎಲ್ಲ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಿರತಕ್ಕಂತದ್ದು ದೃಶ್ಯಾವಳಿಗಳಲ್ಲಿ ನೋಡಬಹುದು। ಬೃಹತ್ ವೇದಿಕೆಯನ್ನು ಸೃಷ್ಟಿ ಮಾಡಿರತಕ್ಕಂತದ್ದು ಪೆಂಡಾಲ್ ಅನ್ನು ಹಾಕಿರತಕ್ಕಂತದ್ದು ಸುಮಾರು 25,000ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಒಂದು ಸೇರಲಿಕ್ಕೆ ಮತ್ತು ಕುಳಿತುಕೊಳ್ಳಲಿಕ್ಕೆ ಆಸನಗಳ ವ್ಯವಸ್ಥೆಯನ್ನು ಸಿದ್ಧತೆ ಮಾಡಿಕೊಳ್ಳುತ್ತಿರತಕ್ಕಂತದ್ದು ಈ ಒಂದು ಕ್ಷೇತ್ರದಲ್ಲಿ। ಯಾಕಂತಂದರೆ ನಾನು ಹೇಳಿದೆ 2018ರ ಏನು ಒಂದು ಚುನಾವಣೆ ಇದೆ, ಆ ಒಂದು ಚುನಾವಣಾ ಸಂದರ್ಭದಲ್ಲಿ ಏನು ಮಾಜಿ ಸಿಎಂ ಸಿದ್ದರಾಮಯ್ಯನವರು ಸ್ಪರ್ಧಿಸಿದರು, ಇನ್ನೊಂದೆಡೆ ಬಿಜೆಪಿಯಿಂದ ಶ್ರೀರಾಮುಲು ಅವರು ಸ್ಪರ್ಧಿಸಿದರು, ಅವರಿಗೆ ಅಂದರೆ ಪ್ರತಿರೋಧವನ್ನು ಒಡ್ಡುವ ಮೂಲಕ ಒಂದು ರಾಜಕಾರಣದಲ್ಲಿ ಜೆಡಿಎಸ್ ಪಕ್ಷದಿಂದ ಘಟಾನುಘಟಿ ನಾಯಕರುಗಳಿಗೆ ಒಂದು ಪ್ರತಿರೋಧ ಒಡ್ಡುವ ಮೂಲಕ ಗಮನ ಸೆಳೆದಿದ್ದರು। ಈಗ ನಮ್ಮ ಜೊತೆ ಇದ್ದಾರೆ ಬದಾಮಿ ಕ್ಷೇತ್ರದ ಏನು ಜೆಡಿಎಸ್ ಅಭ್ಯರ್ಥಿಗಳಾಗಿರ್ತಕ್ಕಂಥ ಹನುಮಂತನ ಮಾವಿನ ಮರದವರು, ನಾಳೆಯ ಕಾರ್ಯಕ್ರಮದ ಬಗ್ಗೆ ಯಾವ ರೀತಿಯಾದ ಒಂದು ತಯಾರಿಯನ್ನು ಮಾಡಿಕೊಂಡಿದ್ದೀರಿ? ನಾಳೆ ದಿವಸ ನಮ್ಮ ನಾಯಕರಾದಂಥ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು, ರಾಜ್ಯಾಧ್ಯಕ್ಷರಾದ ಸಿ ಎಂ ಇಬ್ರಾಹಿಂ ಅವರು ಬದಾಮಿ ಮತಕ್ಷೇತ್ರಕ್ಕೆ ಪಂಚರತ್ನ ಯೋಜನೆಗಳ ಉದ್ದೇಶಿತ ರಥಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ। ನಾಳೆ ಗುಳೇಗುಡದಿಂದ ಈ ಒಂದು ಯೋಜನೆಗಳ ರಥಯಾತ್ರೆ ಭವ್ಯ ಮೆರವಣಿಗೆಯಿಂದ ಪ್ರಾರಂಭ ಆಗ್ತಾ ಇದೆ। ಗುಳೇಗುಡದಲ್ಲಿ ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೆ ಭವ್ಯ ಮೆರವಣಿಗೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ। ನಂತರ ಕೆರೂರುಪಟ್ಟಣದ 12:30 ಗಂಟೆಗೆ ದೊಡ್ಡ ಒಂದು ವೇದಿಕೆಯ ಕಾರ್ಯಕ್ರಮವನ್ನು ಕೂಡ ಆಯೋಜನೆ ಮಾಡಲಾಗಿದೆ। ಆಡ್ಗಲ್ ಗ್ರಾಮದಲ್ಲಿ ಗ್ರಾಮ ವಾಸ್ತವ್ಯವನ್ನು ಕೂಡ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಹಮ್ಮಿಕೊಂಡಿದ್ದಾರೆ। ಮತ್ತು ಅದರ ಜೊತೆಯಲ್ಲಿ ಬೆಳಗ್ಗೆ ಅಂದರೆ 24ನೇ ತಾರೀಕು ಏನು ಕಲಬುರಗಿಯಲ್ಲಿ ರೈತರು ಕಳೆದ 4 ತಿಂಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ, ಪ್ರತಿಭಟನಾ ಸ್ಥಳಕ್ಕೆ ರೈತರ ಭೇಟಿ ಕಾರ್ಯಕ್ರಮ, ಕೆಂದೂರು ಕೆರೆಗೆ ಭೇಟಿ ಕೊಡ್ತಕ್ಕಂಥದ್ದು, ಪಟ್ಟದಕಲ್ಲದ ಪ್ರವಾಸ ತಾಣಗಳಿಗೆ ಭೇಟಿ ಕೊಡ್ತಂತು, ಇದರ ಮಧ್ಯೆ ನಿಮ್ಗೆ ಗೊತ್ತಿರಲಿ 40 ಹಳ್ಳಿಗಳಿಗೆ ಭೇಟಿ ಆಗ್ತಾ ಇದ್ದಾರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು। ಆತ್ಮವಿಶ್ವಾಸದಿಂದಲೇ ಏನು ಒಂದು ಬದಾಮಿ ಕ್ಷೇತ್ರದ ಜೆಡಿಎಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಹನುಮಂತನ ಮಾವಿನ ಮರದವರು ಹೇಳ್ತಕ್ಕಂಥದ್ದು, ಕಳೆದ ಬಾರಿಯೇ ನಾನು 25,000 ಮತಗಳನ್ನು ಪಡೆದಿದ್ದೇನೆ, ಈ ಬಾರಿ ಸಿದ್ದರಾಮಯ್ಯನವರು ಕ್ಷೇತ್ರದಿಂದ ಕಾಲ್ಕಿತ್ತಿದ್ದಾರೆ, ಕಳೆದ 4.5 ವರ್ಷಗಳಿಂದ ಕ್ಷೇತ್ರದಲ್ಲಿ ಪಕ್ಷ ಸಂಘಟನೆ ಮಾಡಿದ್ದೀನಿ, ಸರಳವಾಗಿಯೇ ಒಂದು ನಾನು ಗೆಲುವು ದಾಖಲಿಸುವ ಮೂಲಕ ಬದಾಮಿ ಕ್ಷೇತ್ರವನ್ನು ಜೆಡಿಎಸ್ ಏನು ಒಂದು ಪಕ್ಷಕ್ಕೆ ನಾನು ಶಾಸಕನಾಗಿ ಕಾಣಿಕೆಯಾಗಿ ಕೊಡುತ್ತೀನಿ ಅನ್ನುವಂತಕ್ಕಂಥ ಒಂದು ಮಾತನ್ನು ಹೇಳ್ತಿರ್ತಕ್ಕಂಥದ್ದು। ಕೆರೂರು ಪಟ್ಟಣದಿಂದ ನಿಜಗುಣ ಮಠಪತಿ, ಪವರ್ ಟಿವಿ, ಬಾಗಲಕೋಟೆ।